ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಯನ್ನು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 15/2/23 ಮೂರನೇ ಪಟ್ಟಿಯಲ್ಲಿ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 159 ಪ್ರಶ್ನೆಗಳ ಪೈಕಿ 75 ಪ್ರಶ್ನೆಗಳ ಉತ್ತರವನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಲಿಖಿತ ಮೂಲಕ ಉತ್ತರಗಳನ್ನು ಮಂಡಿಸಲಾಗಿದೆ. ಈಗ ಶೂನ್ಯ ವೇಳೆ ಬಿ ಹರ್ಷವರ್ಧನ್ ಹಾಗೂ ಅನ್ನದಾನಿಗಳು ಶೂನ್ಯ ವೇಳೆ ಹರ್ಷವರ್ಧನ್ ಅನ್ನದಾನಿಗಳು ಮಾನ್ಯ ಅಧ್ಯಕ್ಷರೇ, ಈ ಜೈನ್ ಯೂನಿವರ್ಸಿಟಿನಲ್ಲಿ ಮೊನ್ನೆ ದಿನ ಅಂದರೆ ಕಳೆದ ವಾರ ಒಂದು ಕಿರು ನಾಟಕವನ್ನು ಅಭಿನಯಿಸುವಂಥ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಾಟಕವನ್ನು ಪ್ರದರ್ಶನ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರ ನಾಯಕನಿಗೆ ಅಪಮಾನ ಮಾಡಿದ್ದಾರೆ. ಇದು ಬಹಳ ಖಂಡನೀಯ. ಈಗಾಗಲೇ ಅವ್ರ ಬಗ್ಗೆ ಕ್ರಮ ತಗೊಂಡಿದ್ದೀನಿ ಅಂತೇಳಿ ಪತ್ರಿಕೆ ಬಂದಿದೆ, ನಾನು ನೋಡಿದ್ದೇನೆ. ಮನೆಯ ಸಚಿವರು ಕೆಲವರನ್ನ ಅರೆಸ್ಟ್ ಮಾಡಿದ್ದೀವಿ, ಇವಾಗ ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಒಬ್ಬ ರಾಷ್ಟ್ರ ನಾಯಕರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಮಾತನಾಡುವಾಗ, ಚರ್ಚಿಸುವಾಗ, ನಾಟಕ ಮಾಡುವಾಗ, ಸಿನಿಮಾ ಮಾಡುವಾಗ ಅಪಮಾನ ಮಾಡ್ತಾ ಇದ್ದೀವಿ, ಇದು ಅಪಮಾನ ಆಗ್ತದೆ ಅಂತಕ್ಕಂಥದ್ದು ಮೊದಲೇ ಇವ್ರಿಗೆ ಗೊತ್ತಿರಲ್ವ ಮಾನ್ಯ ಅಧ್ಯಕ್ಷರೇ? ಅಂದರೆ ಗೊತ್ತಿದ್ದು ಮಾಡ್ತಿದ್ದಾರೆ ಅಂದರೆ ಇದರ ಅರ್ಥ ಏನು ಅಂತಕ್ಕಂಥದ್ದು, ಅಂದರೆ ಮಾಡಲೇಬೇಕು ಅವರು ದುರ್ದ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಅನ್ನೋದು ನನ್ನ ಒಂದು ಆಪಾದನೆ. ಉನ್ನತ ಶಿಕ್ಷಣದ ಶಿಕ್ಷಣ ಸಚಿವರು ಇಲ್ಲ ಪರವಾಗಿ ಸರ್ ಹೋಮ್ ಮಿನಿಸ್ಟರು ಸರ್, ಈಗ ಸರ್ಕಾರ ಕ್ರಮ ತಗೊಂಡಿರೋದ್ ಬಗ್ಗೆ ಅಂದಾನೆ ಅವರೇ ಹೇಳಿದ್ದಾರೆ. ಇಂಥದನ್ನೆಲ್ಲ ನಾವು ಕೂಡ ಕ್ಷಮಿಸೋದಿಲ್ಲ ಅಂದಾನೆ ಅವರೇ. ಅಂಬೇಡ್ಕರ್ ಅವ್ರ ಬಗ್ಗೆ, ರಾಷ್ಟ್ರ ನಾಯಕರ ಬಗ್ಗೆ ಕ್ಯಾಂಪಸ್ಗಳಲ್ಲಿ ಈಗೆಲ್ಲ ನಡೆಯುತ್ತೆ ಅಂದರೆ ನೀವು ಏನು ಸಜೆಸ್ಟ್ ಮಾಡಿದ್ದೀರಾ ಅದನ್ನು ಸನ್ಮಾನ್ಯ ಮಂತ್ರಿಗಳ ಗಮನಕ್ಕೆ ತಂದು ಪ್ರಿಕಾಷನ್ ಯಾಕೆ ತಗೊಳ್ಳಲಿಲ್ಲ, ಅದನ್ನು ಆಂಟಿಸಿಪೇಟ್ ಯಾಕೆ ಮಾಡಲಿಲ್ಲ, ಅವ್ರ ಮೇಲೂ ಒಂದು ತನಿಖೆ ಮಾಡಿ ಇಂಥದ್ದೆಲ್ಲ ಮುಂದೆ ಆಗದ್ರಂತ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತೀವಿ. ಓಕೆ, ವೆಂಕಟರಾವ್ ನೀವು ಅವ್ರನ್ನ ಅರೆಸ್ಟ್ ಮಾಡಿದಿರಿ ಅಂತ ಹೇಳಿದಿರಿ, ದಯಮಾಡಿ ಅದು ಡೀಮ್ಡ್ ಯೂನಿವರ್ಸಿಟಿ ಅಂತ ಮಾಡಿದಿರಲ್ಲ, ಯೂನಿವರ್ಸಿಟಿನ ಕ್ಯಾನ್ಸಲ್ ಮಾಡ್ಬೇಕು, ನೀವು ತೆಗೆದಾಕ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾಡಿರ್ತಕ್ಕಂಥ ಯೂನಿವರ್ಸಿಟಿ ಅಂತ ಇವತ್ತು ಏನು ಹೊಸದಾಗಿ ಕೊಟ್ಟಿದ್ದೀರಾ? ದಯಮಾಡಿ ಅದನ್ನ ತೆಗೀರಿ. ಯಾವುದೇ ಮೂಲಭೂತ ಸೌಕರ್ಯ ಇಲ್ದೇನೆ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾರ, ಏನ್ ಯೋಗ್ಯತೆ ಇಲ್ಲ ಅವ್ರಿಗೆ ನಡೆಸಲಿಕ್ಕೆ. ಜೈನ್ ಯೂನಿವರ್ಸಿಟಿ ಅದು ಕೋಳಿ ಕೂಡಿದ್ದಂಗಿದೆ, ಅದರಲ್ಲಿ ಶಿಕ್ಷಣ ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದ್ಯಾ ಅಂತ ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಯೂನಿವರ್ಸಿಟಿಗೆ? ಅಂಬೇಡ್ಕರ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ಅವ್ರಿಗೆ? ಈ ದೇಶದಲ್ಲಿ ಅಪಮಾನ ಮಾಡ್ತಾರೆ ಅಂದ್ರೆ ಈ ಯೂನಿವರ್ಸಿಟಿ ಕ್ಯಾನ್ಸಲ್ ಮಾಡ್ಬೇಕು ಅವ್ರ ಹೆಸರನ್ನ. ಅನ್ನದಾನಿಯವರೇ ಕೂತ್ಕೊಳ್ಳಿ ಪ್ಲೀಸ್. ಅನ್ನದಾನಿಯವರೇ ನೋಡಿ, ಇದು ಸರಿಯಾದಲ್ಲ. ಸರ್ಕಾರ ಉತ್ತರ ಕೊಡ್ತಾ ಇದೆ ನೋಡಿ, ಸರ್ಕಾರ ಉತ್ತರ ಕೊಡ್ತಾ ಇದೆ ನೋಡಿ. ಶೂನ್ಯ ವೇಳೆ ಇದು, ಶೂನ್ಯ ವೇಳೆ ಇದು ನೋಡಿ. ನಾನು ಡಿಸಿಪ್ಲಿನ್ ಶೂನ್ಯ ವೇಳೆ ಹೋಗಿ ನಿಮ್ ಅನ್ನದಾನಿಯವರೇ ಸರಿಯಲ್ಲ ಇದು. ಅನ್ನದಾನಿಯವರೇ ಇದು ಪ್ಲೀಸ್ ಪ್ಲೀಸ್, ನೀವು ನಿಮ್ ಜಾಗಕ್ಕೆ ನೀವು ಅಲ್ಲೋಗಿ ಮಾತನಾಡಿ. ನೀವು ಅಲ್ಲೋಗಿ ಮಾತನಾಡಿ, ಇಲ್ವೆಲ್ಲೆಲ್ಲಿ ಮಾತಾಡೋದಲ್ಲ. ನೀವು ನಿಮ್ಮ ಆಸನಕ್ಕೆ ಹೋಗಿ ಮಾತಾಡ ನೋಡಿ. ಅವ್ರು ಮಾತನಾಡಿರೋದು ಯಾವುದು ಕೂಡ ನೀವು ಪ್ರಸ್ತಾಪ ಮಾಡಿದ್ದೇ ಶೂನ್ಯ ವೇಳೆ. ಸರ್ಕಾರ ಕ್ರಮ ಕೈಗೊಂಡಿದೆ, ಸರ್ಕಾರ ಕ್ರಮ ಕೈಗೊಂಡಿದೆ ಅಂದ ಮೇಲೂ ಕೂಡ ನೀವು ಅಧ್ಯಕ್ಷರೇ
ಡಾಕ್ಟರ್ ಅಂದಾನಿಯವರು ಎತ್ತಿದಂತ ಒಂದು ಶೂನ್ಯ ವೇಳೆಯಲ್ಲಿ ಅಲ್ಲಿ ಬಹಳ ಸೂಕ್ತ ಆಗಿದೆ. ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೀತಿ ಮಾತಾಡೋದು ಮುಟ್ಟಿಸ್ಬೇಕು. ಆ ಯೂನಿವರ್ಸಿಟಿಗೆ ಏನಾದ್ರೂ ಆಕ್ಷನ್ ತಗೋಬೇಕು. ಉತ್ತರ ಇದ್ರ ಮೇಲೆ ಕೊಡ್ಬೇಕು ಅಂತ ನಾವು ಬಯಸ್ತೀವಿ. ಓಕೆ, ಈಗ ಸರ್ಕಾರದಿಂದ ತಾವು ಹೆಚ್ಚುವರಿಯಾಗಿ ಏನಾದ್ರು ಉತ್ತರ ಹೇಳ್ತಿರೋ? ಒಂದ್ ನಿಮಿಷ ಕೇಳೋಣ. ಒಂದ್ ನಿಮಿಷ ಅನ್ನದಾನಿ ಒಂದೇ ನಿಮಿಷ. ಆಯ್ತು ಬರ್ರಿ ಅಲ್ಲಿ ಸರ್ಕಾರ ಇಲ್ಲ ಈಗ ಗೌರ್ಮೆಂಟ್ ಕೆನಾಟ್ ಬರ್ರಿ. ಕರೆಕ್ಟ್ ಸರ್, ಒಂದ್ ನಿಮಿಷ ಅನ್ನದಾನಿ ಸರ್ಕಾರ ಹಾಕ್ತಾರೆ ಬರ್ರಿ, ಅವ್ರು ಹಾಕ್ತಾರೆ. ನಮ್ ಪ್ರಶ್ನೆ. ಓಕೆ ಹೇಳ್ತೇನೆ ಸರ್. ಈ ತರ ಎಲ್ಲ ಇಶ್ಯೂಸ್ ತಂದ್ಬಿಟ್ಟು ಸರ್ಕಾರ ಮುಜುಗುರಿಗೆ ಒಳಗಾಡ್ಬಿಟ್ರೆ ಹಂಗೆ. ವಾಟ್ ಇಸ್ ದಿ ಲೇಟೆಸ್ಟ್ ಇಶ್ಯೂ, ರೀಸೆಂಟ್ ಇಶ್ಯೂ ಇದೆ? ಏನೋ ಒಂದು ಸೂಕ್ಷ್ಮ ವಿಷಯ ಇದೆ. ಆಯ್ತು ಬಂಡಪ್ಪ ಅವರ, ಈಗ ಅನ್ನದಾನಿ ಈಗ ಒಂದ್ ನಿಮಿಷ ಕುತ್ಕೊಳ್ಳಿ ಬಂಡಪ್ಪ ಅವರೇ, ಒಂದ್ ನಿಮಿಷ ಉತ್ತರ ಕೇಳ್ರಿ, ಉತ್ತರ ಕೇಳ್ರಿ, ಆಮೇಲೆ ಈಗ ಆಯ್ತು. ಆಯ್ತ್ರಿ ಒಂದ್ ನಿಮಿಷ. ಬಂಡ್ಯಪ್ಪ ಅವ್ರೆ ಒಂದ್ ನಿಮಿಷ. ಅನ್ನದಾನಿ ಕೃಷ್ಣಾರೆಡ್ಡಿ ಒಂದ್ ನಿಮಿಷ ಕುತ್ಕೊಳ್ರಿ ಬಂಡ್ಯಪ್ಪ ಅವ್ರೆ. ಏ ಯೂಟಿಕ್ಕಾದ್ರೆ ಒಂದ್ ನಿಮಿಷ. ಈಗ ನೋಡ್ರಿ, ಇಂಥ ಯಾವುದೋ ಒಂದು ಸೂಕ್ಷ್ಮ ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅಂತ ಸದಸ್ಯರು ಆಗ್ರಹಪೂರ್ವಕವಾಗಿ ಹರ್ಷವರ್ಧನ್ ಅವರು, ಅನ್ನದಾನಿ, ಉಳಿದವರೆಲ್ಲರೂ ಸೇರಿ ಹೇಳಿದಾಗ ಇದು ಸೂಕ್ಷ್ಮ ವಿಷಯದ ಅರಿವು ನಮಗೆ ಎಲ್ಲರಿಗೂ ಇರೋದರಿಂದಾಗಿ ನಾನು ಇದನ್ನು ಶೂನ್ಯ ವೇಳೆಯಲ್ಲಿ ಅವಕಾಶ ಮಾಡಿಕೊಟ್ಟೆ. ಒಂದು ನಿಮಿಷ. ಸರ್ಕಾರ ಈಗಾಗಲೇ ಕ್ರಮ ತೆಗೆದುಕೊಂಡಿರೋದನ್ನು ಅನ್ನದಾನಿಯೂ ಉಲ್ಲೇಖ ಮಾಡ್ತಾ ಹೇಳಿದರು ಪತ್ರಿಕೆಯಲ್ಲಿ ಇಂತಿಂಥದ್ದು ಬಂದದೆ ಅಂತ. ಸರ್ಕಾರ ಈ ಬಗ್ಗೆ ಒಂದು ನಿಮಿಷ ಏನು ಹೇಳ್ತದೆ ಹೇಳೋದನ್ನು ಮತ್ತೊಂದು ಸಲ ಮಾಧುಸ್ವಾಮಿ ಅವರು ಹಿರಿಯ ಸಚಿವರಿದ್ದಾರೆ, ಅವ್ರು ಹೇಳ್ತಾರೆ. ಒಂದು ಸಲ ಕೇಳಿ, ಇದನ್ನು ಶೂನ್ಯ ವೇಳೆಯಲ್ಲಿ ಇದನ್ನು ಮತ್ತೆ ಉದ್ದಕ್ಕೆ ಬೆಳೆಸೋದು ಬೇಡ, ಬೇರೆ ಯಾವುದಾದ್ರು ರೀತಿಯಲ್ಲಿ ಮುಂದೆ ತೋರೋಣ. ಅವರೇ ಮಾತಾಡ್ತಾರೆ.